rapid fire round. Okay. So, fall in love at first sight yavatadru agidya? Yes. So, yaar me? School alella agirutte mostly. Mostly nange yaro helkodare agirtare. Nange ha nan school obba senior idda. Avun mele rapid fire alla. Public place nalli kirchadide yavagadru idya? Ha. BMTC conductor. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಬೇಕಾ ಸ್ಟೋರಿ ಇನ್ಸಿಡೆಂಟ್? ಓಕೆ. ಸೊ ನನ್ನದು ನಾನು ಹೇಳಿದ್ನಲ್ಲ ಏರ್ ಫೋರ್ಸ್ನವರು ಅಂತ, ನಾವು ಅಪ್ಪ ಏರ್ ಫೋರ್ಸ್ನವರು. ಸೊ ನಂಗೆ ಇರೋ ಫ್ರೆಂಡ್ಸ್ ಎಲ್ಲ ನಾರ್ತ್ ಇಂಡಿಯನ್ಸ್, ಅವ್ರು ಎಲ್ಲಿ ನಾನು ಮನೇಲಿ ಓದಿರ್ತಾರೆ. ಪ್ರತಿ 3 ವರ್ಷಕ್ಕೂ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇವರಿಬ್ಬರು, ಒಬ್ಬಳು ಬಿಹಾರ್ ಅವಳು ಅಲ್ಲ ಯು ಪಿ ಅವಳು, ಒಬ್ಬರು ಡೆಲ್ಲಿ ಅವಳು. ಇವ್ರಿಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ, ಸೊ ನನಗೆ ಕನ್ನಡ ಅರ್ಥ ಆಗುತ್ತೆ. ಇವರಿಬ್ರು ಬಂದ ತಕ್ಷಣ ಏನಾದರೂ ಮೊಬೈಲಲ್ಲಿ ಏನಾದರೂ ಓದೋಕ್ಕೇನಾದ್ರು ಮಾತಾಡ್ತಿರ್ತಾರಲ್ಲ, ಹಿಂದಿಲಿ ಮಾತಾಡ್ತಿರ್ತಾರೆ. ನಮ್ಮ ಕಂಡಕ್ಟರಿಗೆ ಏನು ಪ್ರಾಬ್ಲಮೋ ಗೊತ್ತಿಲ್ಲ, ಬಂದ್ಬಿಟ್ಟು ಏನೋ ಬೈದ್ಬಿಟ್ಟು ಹೋದರು. ಯಾಕಂದರೆ ಇವ್ರಿಗೆ ಕನ್ನಡದಲ್ಲಿ ಮಾತಾಡ್ತಿಲ್ಲ ಅಂತ ಬೈದ್ಬಿಟ್ಟು ಹೋದರು. ನಾನು ಅಲ್ಲಿ ತನಕ ಸುಮ್ಮನಿದ್ದೆ, ಯಾಕೆ ಆಗಬೇಕು ಇವ್ರಿಗೆ ಕಲೀಲಿ ಅಂತ. ಬಟ್ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಅವ್ರೇನೋ ಅಮ್ಮಂದೇನೋ ಬೈದ್ಬಿಟ್ರು. ಅದು ನನಗೆ ಅರ್ಥ ಆಯಿತು, ಇವರಿಬ್ಬರಿಗೆ ಅರ್ಥ ಆಗಿಲ್ಲ. ಅವಾಗ ನಂಗೆ ಸಿಕ್ಕಾಬಡ ಸಿಟ್ಟು ಬಂತು, ನೀವು ಹೇಗೆ ಬೈತೀರಾ ಅಂತ ಕೇಳಿದೆ. ಅದಕ್ಕೆ ಅವರು ಸುಮ್ಮನಿದ್ರು, ಅವ್ರಿಗೆ ಗೊತ್ತಿರಲಿಲ್ಲ ನಾನು ಕನ್ನಡದೋಳು ಅಂತ. ಅವ್ರಿಗೆ ಅನಿಸ್ತು ನಾನು ಹಿಂದಿಯೋಳೆ ಅಂತ. ಅವರು ಚೆನ್ನಾಗಿ ವಾಯಿ ಬಂದಂಗೆ ಬೈದ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಜಗಳ ಮಾಡೋಕ್ಕೆ ಶುರು ಮಾಡಿದೆ, ನೀವು ಹೇಗೆ ಬೈತೀರ ಅವ್ರಿಗೆ ಅಮ್ಮಂದು ಅಂತೆಲ್ಲ. ಏ ಯಾಕಮ್ಮ ನೀನು ಕನ್ನಡದೊಳಲ್ವಾ, ನೀನಾದರೂ ಕನ್ನಡದಲ್ಲಿ ಮಾತಾಡೋದಿದ್ದು. ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ, ನೀವು ಮಾತಾಡಿ ನಾನು ಮಾತಾಡ್ತಿದ್ದೀನಲ್ವ, ಇಷ್ಟೊಂದು ನೀನು ಮಾತಾಡಲ್ಲ ನನ್ನ ಜೊತೆ ಅಂತ ಹೇಳಿದೆ. ನೀವು ಹೇಗೆ ಇವ್ರಿಗೆ ಬೈತೀರಾ ಅಂತ. ಇವರಿಬ್ರು ಏ ಇರ್ಲಿ ಬಿಡು ಅಂತ. ಇವ್ರಿಗೆ ಅರ್ಥ ಆಗಿಲ್ಲ, ಅದಕ್ಕೆ ಇವ್ರು ಗಲಾಟೆ ಮಾಡ್ತಿಲ್ಲ. ನಾನು ಫುಲ್ ಗಲಾಟೆ ಮಾಡ್ತೀನಿ, ಇಲ್ಲ ನೀವು ಹೇಗೆ ಮಾತಾಡೋಕ್ಕೆ ಸಾಧ್ಯ ಅಂತ. ಯಾವ ಮಟ್ಟಕ್ಕೆ ಹೋಯ್ತು ನಾನು ಹೇಳ್ದೆ, ನಿಮಗೆ ಗೊತ್ತಾ ಅವ್ರಿಗೆ ಏನಕ್ಕೆ ಕನ್ನಡ ಬರಲ್ಲ ಅಂದರೆ ಪ್ರತಿ 3 ವರ್ಷಕ್ಕೂ ಬೇರೆ ಬೇರೆ ಸ್ಟೇಟಿಗೆ ಹೋಗ್ತಾ ಇರ್ತಾರೆ. ಅವ್ರು ಹೇಗೆ ಪ್ರತಿ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಸಾಧ್ಯ, ನೀವೇ ಹೇಳಿ. ಅವರಪ್ಪ ಒಂದು ಸೈನಿಕ ಅನ್ನೋದು ತಪ್ಪ ಅದು ಅಂತ ಕೇಳ್ತೀನಿ. ಅದಕ್ಕೆ ಅವರು ಹಂಗಲ್ಲ ಅಮ್ಮ ಕಲಿಬೇಕು ಅಂತ ಹೇಳ್ತಾರೆ. ಅಲ್ಲ ಇಷ್ಟು ಸಬ್ಜೆಕ್ಟ್ ಇರ್ತವೆ ಕಲಿಯೋಕ್ಕೆ ನಮಗೆ ಆಲ್ರೆಡಿ, ಅದರಲ್ಲೂ ಬಂದು ಕನ್ನಡ ಕಲಿಬೇಕು ಅಂದರೆ ಅವ್ರು ಟ್ರೈ ಮಾಡ್ತಿದ್ದಾರೆ, ಮಾಡ್ತಿಲ್ಲ ಅಂತಲ್ಲ, ನಿಜ ಮಾಡ್ತಾ ಇದ್ದಾರೆ. ಬಟ್ ನೀವು ಸಡನ್ನಾಗಿ ಬಂದುಬಿಟ್ಟು ಕಲಿ ಅಂತ ಹೇಳಿಬಿಟ್ರೆ ಎಲ್ಲರಿಗೂ ಒಂಥರ ಭಯ ಶುರು ಆಗಿಬಿಡುತ್ತೆ. ನಾವು ಹಂಗಲ್ಲ, ನಾವು ಕನ್ನಡಿಗರು ಹಾಗಲ್ಲ, ನೀವೇನಕ್ಕೆ ಹಿಂಗೆ ಪೋಟ್ರೆ ಮಾಡ್ತಿದ್ದೀರಾ. ಇವ್ರೆಲ್ಲರಿಗೂ ಒಂದು ಫೀಲಿಂಗ್ ಬಂದುಬಿಡುತ್ತೆ, ಇವ್ರು ಹೀಗೆ ಇಷ್ಟು ಅಂತ. ಫುಲ್ಲು ಗಲಾಟೆ ಆಯಿತು. ಒಂದು ಟೈಮಲ್ಲಿ ಅವರು ಏ ನಿಲ್ಸಪ್ಪ ಗಾಡಿ, ಇವರಿಬ್ರನ್ನ 3 ಜನ ಇಳಿಸು ಅಂತ ಹೇಳಿದ್ರು. ನಾನು ಇಳಿಯಲ್ಲ ಅಂತ ಹಿಂಗೆ ಪೋರ್ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಅದಕ್ಕೆ ಅವರು ಇಳಿ ಅಂತ ಫುಲ್ ಇದು ಮಾಡೋಕ್ಕೆ ಶುರು ಮಾಡಿದ್ರು. ಜನ ಎಲ್ಲ ನಾನು ತಿರುಗಿ ನೋಡೋಕ್ಕೆ ಶುರು. ನಾನು ಇಳಿಯಲ್ಲ ಅಂತ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಇಳಿಲಿ, ದುಡ್ಡು ಕಟ್ಟಿಲ್ವಾ, ನಾನು ಫೀಸ್ ಕೊಟ್ಟಿಲ್ವಾ ಅಂತ. ಅದಕ್ಕೆ ಅವರು ನನ್ನ ಫ್ರೆಂಡ್ಸ್ ಎಲ್ಲ ಬಾ ಇಳಿಯೋಣ, ಪಾಪದವರು ಅವರೆಲ್ಲ ಬಾ ಇಳಿಯೋಣ ಅಂದರು. ನಾನು ಇಳಿಯಲ್ಲ ಅಂತ. ಮತ್ತು ಜನ ಎಲ್ಲ ಸುಮ್ಮನೆ ನೋಡಿ ಸೀನ್ ಮಾಡೋದಕ್ಕೆ ನಾನು ಆಯಿತು ಪರವಾಗಿಲ್ಲ ಹೋಗಲಿ ಅಂತ ಮಧ್ಯ ರೋಡಲ್ಲಿ ಇಳಿಸಿದ್ದಾನೆ, ಹೈವೇಲಿ. ಸೊ ಕೋಪ ಬಂದಾಗ ಯೂಸ್ ಮಾಡೋ ಬ್ಯಾಡ್ ವರ್ಡ್ ಯಾವುದು? ಕೇಳಬೇಡಿ, ನಾನು ಬಿಗ್ ಬಾಸಿಗೆ ಹೋಗಲ್ಲ ಅನ್ನೋ ಕಾರಣ ಇದೆ, ನಾನು ಹೋಗಲ್ಲ. ನಾನು ತುಂಬ KV ಸ್ಟೂಡೆಂಟ್ ಅಂದಮೇಲೆ KV ಅವ್ರು ಯಾರಾದರೂ ನೋಡ್ತಿದ್ರು ಅವ್ರಿಗೆ ಗೊತ್ತಿರುತ್ತೆ ನಾವು ತುಂಬ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತೀವಿ ಅಂತ. ಸೊ ನಾನು ಒಪ್ಕೊಳ್ತೀನಿ, ನಾನು ಹೇಳ್ತೀನಿ ಅಂತ, ಯಾವುದಂತ ಹೇಳಲ್ಲ. ಸೊ ಬಿಗ್ ಬಾಸ್ ಬಗ್ಗೆ ಹೇಳಿದ್ರೆ, ಬಿಗ್ ಬಾಸ್ ಆಫರ್ ಬಂದರೆ ಹೋಗ್ತೀವಿ? ಇಲ್ಲ, ಹೋಗಲ್ಲ, ಯಾವುದೇ ಕಾರಣಕ್ಕೂ ಹೋಗಲ್ಲ. ನಂಗೆ ಎಷ್ಟೇ ಕೋಟಿ ಕೊಟ್ಟರು ನಾನು ಹೋಗಲ್ಲ. ಓಕೆ. ನೀವು ಬ್ಲೈಂಡಾಗಿ ಎಲ್ಲರೂ ನಂಬ್ತೀರಾ? ಹಾಂ, ಅದೊಂದಿದೆ ನನಗೆ ಕೆಟ್ಟ ಅಭ್ಯಾಸ. ಅಂದರೆ ನಂಬ್ತೀರಾ ಅಂದರೆ ನಾನು ಒಂದು ವಿಷಯ ಜಡ್ಜ್ ಮಾಡೋಕ್ಕೆ ಹೋಗಲ್ಲ. ಯಾರ್ದು ಸಿಕ್ಕ ತಕ್ಷಣ ಇವ್ರು ಹೀಗೆ ಅಂತ ಜಡ್ಜ್ ಮಾಡೋಕ್ಕೆ ಹೋಗಲ್ಲ. ಆ ಕಾರಣಕ್ಕೆ ಫಸ್ಟ್ ನಂಬಲೇಬೇಕು. ಅವ್ರೇನಾದ್ರು ತಪ್ಪು ಮಾಡಿದ್ರೆ ತಾನೇ ನಿಮಗೆ ಗೊತ್ತಾಗೋದು ಇವ್ರು ಸರಿ ಅಲ್ಲ ಅಂತ. ಸೊ ನಂಬಲೇಬೇಕು, ಅದೇ ಮನುಷ್ಯತ್ವ ಅಲ್ವಾ. ಸೊ ಶೂಟಿಂಗ್ ಪ್ಲೇಸ್ನಲ್ಲಿ ಜಗಳ ಆಡಿದ್ದೀಯಾ? ಹಾಂ, ಹಲವು ಮಾಧ್ಯಮದಲ್ಲೇ ಮಾಡಿಬಿಟ್ಟಿದ್ದೀನಿ. ನಾನು ಹೇಳ್ತೀನಿ, ನಾನು ಚಿಕ್ಕ ವಯಸ್ಸು ನನಗೆ ಇಲ್ಲೇ ಇರುತ್ತೆ ಸಿಟ್ಟು, ಮೂಗಿನ ತುದಿಲೇ ಸಿಟ್ಟಿರುತ್ತೆ. ಆ್ಯಂಡ್ ನಂಗೆ ಅಮ್ಮ ಯಾವಾಗಲೂ ಬೈಯೋದೆ, ಅದಕ್ಕೆ ಸಿಟ್ಟು ಕಮ್ಮಿ ಮಾಡ್ಕೊ ಅಂತಲೇ ಹೇಳ್ತಾರೆ. ಅಣ್ಣನ ಜೊತೆ ಎಷ್ಟು ಕುಸ್ತಿ ಆಗ್ಬಿಟ್ಟಿದ್ದೀನಿ, ಒಂದ್ಸತಿ ಫುಲ್ ಸ್ಕ್ರ್ಯಾಚ್ ಎಲ್ಲ ಮಾಡಿಬಿಟ್ಟಿದ್ದೀನಿ, ಒಂದು ಮೈ ಎಲ್ಲ ಫೇಸ್ ಎಲ್ಲ ಮಾಡಿಬಿಟ್ಟಿದ್ದೀನಿ, ತುಂಬ ಸಿಟ್ಟು ಜಾಸ್ತಿ. ಸೊ ನಿಮ್ಗೆ ಇದುವರೆಗೂ ಯಾವುದಾದ್ರು ಬ್ಯಾಡ್ ಕ್ರಿಟಿಸಿಸಮ್ ಅನ್ನೋದು ಸಿಕ್ಕಿದೆ ಕ್ಯಾರೆಕ್ಟರ್ಸ್ಗೆ? ಆ್ಯಕ್ಚುಲಿ ನಾನು ಹರರ್ ಮಾದೇವ ಮಾಡ್ತಿರ್ಬೇಕಿದ್ರೆ ನನಗೆ ಹಲ್ಲಿದೆಯಲ್ವಾ, ಹಲ್ಲಿಗೆ ಆ್ಯಕ್ಚುಲಿ ನನಗೆ ಸ್ಪೇಸ್ ಇತ್ತು ಒಂದು ಸ್ವಲ್ಪ. ನಾನು 18 years ಅವಾಗ, ಗ್ರೋ ಆಗ್ತಿದ್ದೆ ಅಷ್ಟೇ, ನನ್ನ ಫೇಸ್ ಎಲ್ಲ ಚೇಂಜ್ ಆಗ್ತಿತ್ತು ಆ ಟೈಮಲ್ಲಿ. ಸೊ ಅಲ್ಲಿ ನಾನು ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ಬಂದ ತಕ್ಷಣ ಯಾರೋ ಕಮೆಂಟ್ಸಲ್ಲಿ ಹಾಕೋಕ್ಕೆ ಶುರು ಮಾಡಿದ್ರು. ನಾನು ಹೇಗೆ ಅಂದರೆ ಕಮೆಂಟ್ಸೆಲ್ಲ ಓದ್ತಿದ್ದೆ, ಹೇಗೆ ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂತ. ಸೊ ಆ ಟೈಮಲ್ಲಿ ಯಾರೋ ಒಬ್ಬರು ಫಸ್ಟು ಅವರಿಗೆ ಹಲ್ ಸರಿ ಮಾಡ್ಕೊಳ್ಳೋಕೆ ಹೇಳಿ, ಇಲ್ಲ ಅಂದರೆ ನಾವು ದುಡ್ಡು ಕೊಡ್ತೀವಿ, ನಾವು ಮಾತ್ರ ಮಾಡಿಸ್ಕೊಳ್ಳೋಕೆ ಹೇಳಿ, ಅಷ್ಟು ಇಲ್ವಾ ಇವರಿಗೆ ಆ್ಯಕ್ಟರ್ ಅಂತ ಹೇಳ್ಕೊಡ್ತಾನಂತ. ಯಾರು ಹೇಳಿದ್ದು ಆ್ಯಕ್ಟರ್ ಹೀಗಿರಬೇಕು ಅಂತ? ಯಾರು ಹೇಳಿದ್ದು ಪರ್ಫೆಕ್ಟ್ ಆಗಿರಬೇಕು ಅಂತ? ಅಲ್ಲಿ ಹೀಗೆ ಇರಬೇಕು, ಕಣ್ಣು ಹೀಗೆ ಇರಬೇಕು ಅಂತ ಯಾರಾದರೂ ರೂಲ್ ಬರೆದಿಟ್ಟಿದ್ದಾರಾ? ನಾವು ಹೋಗಿ ಆ್ಯಕ್ಟ್ ಮಾಡ್ತೀವಿ, ನಾವು ನಮ್ಮದು ಟ್ಯಾಲೆಂಟ್ ಇಷ್ಟ ಆಯಿತು ಅಂದರೆ ನಾವು ಇಷ್ಟ ಆದ್ವಿ, ಅದರ ಅರ್ಥ ಆ್ಯಕ್ಟರ್ ನಾವು ಆಗಿದ್ದೀವಿ ಅಂತ ಅಲ್ಲ, ನಾವು ಮಾಡ್ತಿರೋ ಪ್ರೊಫೆಷನ್ ಅದು. ಸೊ ಆ ಟೈಮಲ್ಲಿ ನಂಗೆ ಅದೆಷ್ಟು ಸ್ಟ್ರೆಸ್ ಆಗಿತ್ತು ಅಂದರೆ ನನಗನ್ಸಿತ್ತು oh shit anta id cover ಮಾಡ್ಕೊಬೇಕು ಅಂತ ಅದು ನಾನು ಚಿಕ್ಕೊಳ್ಳಲ್ವಾ ಅವಾಗ ನನಗೆ ಅರ್ಥ ಆಗ್ತಿಲ್ಲ ಇದಕ್ಕೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ನನ್ನ ಸೈಡ್ ಆಂಗಲ್ ಅಲ್ಲಿ ಕೆಟ್ಟತಾ ಕಾಣ್ತಿದೆ ನಾನು ತುಂಬಾ ಕಾನ್ಷಿಯಸ್ ಆಗಕ್ಕೆ ಶುರು ಮಾಡಿದೆ ನಾನು ಹೋಗ್ಬಿಟ್ಟು ಫೀಲಿಂಗ್ ಮಾಡ್ಸ್ಕೊಂಡ್ಬಿಟ್ಟಿದ್ದೆ ಅವಾಗ ಸೋ ಅದನ್ನ ಮಾಡ್ಸ್ಕೊಂಬಾರ್ದಿತ್ತು ಇವತ್ತಿಗೆ ನನಗೆ ರಿಗ್ರೆಟ್ ಇದೆ ಅದು ಮನೆಯಲ್ಲಿ ನೀವು ಒಬ್ಬರೇ ಇದ್ದಾಗ ಏನು ಮಾಡ್ತೀರಿ ನಾನು ನನ್ನ ಪೆಟ್ಸ್ ನನ್ನ ನಾಯಿಗಳಂದ್ರೆ ತುಂಬಾ ಇಷ್ಟ ಸೋ ಇಲ್ಲ ಅಂದ್ರೆ ಅಲ್ಲಿ ಯಾರಾದರೂ ನಾಯಿ ಇರುತ್ತೆ ಅಲ್ವಾ ಅದರ ಜೊತೆ ಹೋಗಿ ಕೂತ್ಕೊಂಡು ಮಾತಾಡ್ತಿರ್ತೀನಿ ನಾನು ಅದು ಓಕೆ ನಿಮ್ಮಲ್ಲಿ ನೀವು ಪ್ರೀತಿಸೋ ಅಂತ ಅಥವಾ ದ್ವೇಷೋ ಅಂತ ಗುಣ ಯಾವುದು ಸಿಟ್ಟು ನಾನು ದ್ವೇಷಿಸೋದು ಸಿಟ್ಟು ಪ್ರೀತಿಸೋದು ನಂಗೆ ಎಲ್ಲರೂ ಮಾತಾಡ್ಸೋಕೆ ಇಷ್ಟ ಆ್ಯಂಡ್ ಅವ್ರದ್ದು ಕತೆ ತಿಳ್ಕೊಳಕ್ಕೆ ತುಂಬ ಇಷ್ಟ ಸೊ ಅದು ನಂಗೆ ಅದು ತುಂಬ ಇಷ್ಟ ನನ್ನ ಬಗ್ಗೆ ಸೊ ನಿಮ್ಮ ಬಗ್ಗೆ ನೀವು ಕೇಳಿರೋಂಥ ಒಂದು ವಿಚಿತ್ರವಾದ ರೂಮರ್ ಯಾವುದು ಆಕ್ಚುಲಿ ರೂಮರ್ ಅಲ್ಲ ನಾನೇ ಗೂಗಲಲ್ಲಿ ಇವತ್ತು ಸರ್ಚ್ ಮಾಡಿದ್ರೆ ಸಂಗೀತ ಶೃಂಗೇರಿ ಅಂತ ನೆಕ್ಸ್ಟ್ ಹಸ್ಬೆಂಡ್ ಅಂತ ಬರುತ್ತೆ ಯಾರು ಗುರು ಇವನು ಅಂತ ಅನ್ಕೊಂತೀನಿ ಯಾವಾಗಲೂ ಎಲ್ಲರೂ ಸರ್ಚ್ ಮಾಡಿದ್ದಾರೆ ಅದೆಲ್ಲ ಬಿಡಿ ಮೊನ್ನೆ ನಮ್ಮ ಟಿ ವಿಲಿ ಸುಮ್ಮನೆ ಯಾರ್ದು ಯೂಟ್ಯೂಬ್ ಅಕೌಂಟ್ ಓಪನ್ ಇದೆ ಹಿಂಗೆ ಓಪನ್ ಮಾಡಿಬಿಟ್ಟು ಸಂಗೀತ ಶೃಂಗೇರಿ ನೋಡೋಣಪ್ಪ ಯಾರು ಏನೇನು ಹಾಕಿದ್ದಾರೆ ಅಂತ ಹಿಂಗೆ ನೋಡಿದ್ರೆ ನಮ್ಮನೆಯವರೇ ಸರ್ಚ್ ಮಾಡಿದ್ದಾರೆ ಸಂಗೀತ ನಮ್ಮನೆಯವ್ರೆ ನಮ್ಮ ಅಪ್ಪ ಅಮ್ಮ ಯಾರೋ ಗೊತ್ತಿಲ್ಲ ಯಾರು ಅಂತ ಅತ್ತಿಗೆನಾ ಅಣ್ಣನ ಅಂತ ಇವರೆಲ್ಲ ಯಾರೋ ಸಂಗೀತ ಶೃಂಗೇರಿ ಹಸ್ಬೆಂಡ್ ಯಾರೋ ಓಪನ್ ಮಾಡಿಬಿಟ್ಟಿದ್ದಾರೆ ಸೊ ಅದು ಸರ್ಚ್ ಹಿಸ್ಟಲ್ಲಿ ಇರುತ್ತಲ್ವಾ ಅದು ಸಂಗೀತ ಶೃಂಗೇರಿ ಹಸ್ಬೆಂಡ್ ಅಂತ ಬಂದಿದೆ ವಾ ನಮ್ಮನೆಯವರೇ ಬಿಡಲ್ಲ ಅಂದ್ರೆ ಜನ ಏನಕ್ಕೆ ಬಿಡ್ತಾರೆ ಅಂತ ಓಕೆ ನಿಮ್ಮ ಮೊಬೈಲ್ನಲ್ಲಿ ವಿಚಿತ್ರವಾಗಿ ಯಾರಾದರೂ ಹೆಸರು ಸೇವ್ ಮಾಡಿದ್ದೀರಾ ಯಾರು ನನ್ನ ಬೆಸ್ಟ್ ಫ್ರೆಂಡು ಹರಾಮಿ ಅಂತ ಸೇವ್ ಮಾಡಿದೆ ಸೊ ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ನಿಮ್ಗೆ ಪಟ್ಟೆ ಅಂತ ಕೇಳಿದ ತಕ್ಷಣ ಏನು ಗೊತ್ತಾ ಬ್ಲ್ಯಾಂಕ್ ಆಗಿಬಿಡ್ತೀವಿ ಫೀಮೇಲ ಮೇಲೇ ಅಲ್ವಾ ಮೇಲೇ ಅಲ್ವಾ ನಾನು ಇವಾಗ ಏನಾದರೂ ಹೇಳಿದ್ರೆ ಕಾಂಟ್ರವರ್ಸಿ ಆಗಬೇಕು ಅಷ್ಟೇ ಬೇಡ ಎನಿಥಿಂಗ್ ಎನಿ ಯಾವುದಾದ್ರೂ ಒಂದು ಕ್ರಶ್ ಹಾಗೆ ಆಗಿರುತ್ತೆ ನಾನು ಇವಾಗ ದಿಗಂತ ಅವ್ರ ಹೆಸರಲ್ಲಿ ಹೇಳಿದ್ದೀನಲ್ವ ಸೊ ದೇ ಆರ್ ಆಲ್ ಮೈ ಕ್ರಷಸ್ ಅಲ್ಲಿ ಎಲ್ಲರೂ ಕ್ರಶ್ ನನಗೆ ಆ್ಯಕ್ಚುಲಿ ಎಲ್ಲರೂ So, who was the last person made you cry? You, just now. Yeah. Question kelbittu Puni sir bagge, appan bagge keli ivaga alisilla nanage. Okay. Yav celebrity nimma boyfriend agbeku anta neevu bayastire? Nan hang nodakke hode nan acte madakagala yavattu life alli. Illa. Celebrity andre ivaga ನಾನು ಆ್ಯಕ್ಟ್ ಮಾಡ್ತೀನಿ ಅವ್ರ ಜೊತೆ ಅಂದರೆ ನಾನು ಖಂಡಿತ ಅವರ ನನ್ನ ಬಾಯ್ ಫ್ರೆಂಡ್ ಮಾಡ್ಕೊಳಕ್ಕೆ ಇಷ್ಟಪಡೋಲ್ಲ ಲೈಕ್ ಐ ಪ್ರೊಫೆಷನ್ ಬೇರೆ ಇರುತ್ತೆ ಅಂಥದ್ದೇನೂ ಇಲ್ಲ ಬಟ್ ನನಗೆ ಈ ಒಬ್ಬರು ಕಲಾವಿದ ತುಂಬ ಇಷ್ಟ ಬಿಕಾಸ್ ಆಫ್ ಹಿಸ್ ಎನರ್ಜಿ ಇಟ್ಸ್ ರಣವೀರ್ ಸಿಂಗ್ ಬಿಕಾಸ್ ಅವ್ರು ತುಂಬ ಎನರ್ಜೆಟಿಕ್ ಆ್ಯಂಡ್ ನಾನು ಅವರಿಂದ ತುಂಬ ಇನ್ಸ್ಪೈರ್ ಆಗ್ತೀನಿ ಅವ್ರು ಎಲ್ಲೇ ಹೋದರೂ ಅವರಾಗಿರ್ತಾರೆ ಅವ್ರು ಬೇರೆಯವ್ರ ಇದಕ್ಕೆ ಆಗೋಕ್ಕಾಗಲ್ಲ ನಾನು ಹಂಗಲ್ಲ ನಾನು ಎಲ್ಲಿಗೆ ಹೋಗ್ತೀನೋ ಅಲ್ಲಿ ಅವ್ರ ಪ್ರಕಾರ ಇರೋಕ್ಕೆ ಟ್ರೈ ಮಾಡ್ತೀನಿ ನನಗೆ ತುಂಬ ಚೇಂಜ್ ಮಾಡ್ಕೊಬೇಕು ನನ್ನಲ್ಲಿ ಅಂದರೆ ನಾನು ತುಂಬ ಡಿಫ್ರೆಂಟು ನಾನು ತುಂಬ ಆ್ಯಕ್ಚುಲಿ ನನ್ನ ಯಾರಾದರೂ ಹಿಂಗೆ ನೋಡಿಬಿಟ್ರೆ ಯಾವಳ ಗುರು ಇವಳು ಆ್ಯಕ್ಟ್ರೆಸ್ ಇವಳು ಅಂತ ಹೇಳ್ತಾರೆ ನಾನು ಅಷ್ಟು ಓಪನ್ನು ಅಷ್ಟು ಜಾವಿಯಲ್ಲು ಅಷ್ಟು ಹುಚ್ಚಿದೆ ನನಗೆ ನಾನು ಆ್ಯಕ್ಚುಲಿ ರಣವೀರ್ ಸಿಂಗ್ ಹೆಂಗಿರ್ತಾನೋ ನಾನು ಹಾಗೆ ನಾನು ತುಂಬ ಕುಂಡಾಡೋ ಜಾಸ್ತಿ ಅವ್ರು ಇವ್ರದ್ದು ಕಾಲು ಎಳೆಯೋದು ಜಾಸ್ತಿ ಪ್ರ್ಯಾಂಕ್ ಮಾಡೋದು ಜಾಸ್ತಿ ತುಂಬ ಅಂದರೆ ಒಂದು ವರ್ಡಲ್ಲಿ ಹೇಳೋದಾದ್ರೆ ಏನಂತೀರಾ ನೀವು ಇದು ಚಂಗ್ಲು ಅಂತೀರ ಏನಂತೀರಾ ಗೊತ್ತಿಲ್ಲ ಸೊ ಹಾಗೆ ನಾನು ಜಾಸ್ತಿ ನಾನು ತುಂಬ ಎನರ್ಜೆಟಿಕ್ ಬಟ್ ಇಂಡಸ್ಟ್ರಿಗೆ ಬಂದಾಗಿದ್ದ ನಾನು ಸ್ವಲ್ಪ ಫೇಸ್ ಡೌನ್ ಆಗಿದ್ದೀನಿ ಒಂದು ಸ್ವಲ್ಪ ಬಿಹೇವ್ ಮಾಡೋಕ್ಕೆ ಕಲ್ತಿದ್ದೀನಿ ಇವಾಗ ಓಕೆ ನೀನು ಇವಾಗ ದೊಡ್ಡ ರೀತಿ ಬಿಹೇವ್ ಮಾಡಬೇಕು ಅನ್ನೋದೆಲ್ಲ ಬಂದಿದೆ ಬಟ್ ಇವಾಗಲೂ ನನ್ನಲ್ಲಿ ಆ ಮಗು ಇದೆ ನಂಗೆ ಇವಾಗಲೂ ಹೊರಗಡೆ ಹೋಗ್ಬಿಟ್ಟು ಮಳೆಯಲ್ಲಿ ಆಟ ಆಡಬೇಕು ಅಂತಲೇ ಇಷ್ಟ ಸೊ ನಂಗೆ ಅವ್ರು ತುಂಬ ಇಷ್ಟ ಸೊ ನೀವು ಒಬ್ಬ ಸೆಲೆಬ್ರಿಟಿನ ಇಂಟರ್ವ್ಯೂ ಮಾಡಬೇಕು ಅಂತ ಅನ್ಸುತ್ತೆ ಯಾವ ಸೆಲೆಬ್ರಿಟಿ ಒಂದು ಲಿಸ್ಟೇ ಇರುತ್ತೆ ಹಂಗಂದರೆ ಬಟ್ ನಾನು ಆ್ಯಕ್ಚುಲಿ ಅನುಶ್ರೀ ಅವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಇಷ್ಟಪಡ್ತೀನಿ ಇಷ್ಟು ಜನ ಅವ್ರು ಇಂಟರ್ವ್ಯೂ ಮಾಡ್ತಾರಲ್ವ ಅವ್ರ ಲೈಫ್ ಹೆಂಗಿದೆ ಅಂತ ನಂಗೆ ತಿಳ್ಕೊಬೇಕು ಅನ್ಸುತ್ತೆ ಸೊ ಇನ್ನೊಂದು ಏನು ಅಂದರೆ ಈಗಿನ ಯಂಗ್ ಜನ್ರೇಷನ್ ಹುಡುಗಿಯರಿಗೆ ಸೊ ರಮ್ಯ ಅವ್ರನ್ನ ಡಿವೋಟಿ ಆಗ್ತಾ ಬಂದು ಸೊ ಇನ್ ಕೇಸ್ ಈಗ ನಿಮ್ಮ ಪಕ್ಕದಲ್ಲಿ ರಮ್ಯ ಅವ್ರು ಕೂತಿದ್ರೆ ಏನು ರಿಯಾಕ್ಷನ್ ಇರೋದು ಓ ಎಷ್ಟು ನಂಗೆ ಆ್ಯಕ್ಚುಲಿ ಲೈಕ್ ಅವ್ರು ಎಷ್ಟು ಕ್ಯೂಟಾಗಿ ಮಾಡ್ತಿದ್ರು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅವ್ರ ಆ್ಯಕ್ಟಿಂಗ್ ಎಲ್ಲ ನಂಗೆ ತುಂಬ ಇಷ್ಟ ಐ ಡೋಂಟ್ ಥಿಂಕ್ ನಾನು ಮಾತಾಡೋಕ್ಕಾಗ್ತಿತ್ತು ಅಂತ ನಾನು ಆ್ಯಕ್ಚುಲಿ ಚಾರ್ಲಿ ಪ್ರೀಮಿಯರಿಗೆ ಅವ್ರು ಬಂದಿದ್ರು ನಾನು ಹತ್ರನೇ ಹೋಗಿಲ್ಲ ಸಿ ಒಂದು ರೇಂಜಿಗೆ ಸೆಲೆಬ್ರಿಟಿ ಫ್ಯಾನ್ ಮೂಮೆಂಟ್ ಅಂದರೆ ಹೆಂಗಿರುತ್ತೆ ಅಂದರೆ ಕೆಲವು ಸತಿ ಇಲ್ಲೇ ಇದ್ರೂ ಕೂಡ ನಿಮಗೆ ಬಾಯಲ್ಲಿ ಏನೂ ಬರೋದೇ ಇಲ್ಲ ಹಿಂಗೆ ಸ್ಟಕ್ ಆಗಿಬಿಡ್ತೀರಾ ಆದಷ್ಟು ದೂರ ಆಗೋಕ್ಕೆ ಟ್ರೈ ಮಾಡ್ತೀರಾ ಹಿಂಗೆ ಕೆಲವ್ರು ಇರ್ತಾರೆ ಕೆಲವ್ರು ಬಂದು ಸೆಲ್ಫಿ ತೊಗೊಳ್ತಿರಲ್ಲ ನಾನು ಅನ್ಕೊಂತೀನಿ ಇವ್ರಿಗೆ ಹೆಂಗೂ ಎಷ್ಟು ಧೈರ್ಯ ಬರುತ್ತೆ ಅಂತ ನನಗೆ ಬರಲ್ಲ ಫ್ಯಾನ್ ಅಂತ ಹೇಳಿದ್ರೆ ನಂಗೆ ಖಂಡಿತ ಬರಲ್ಲ ನಾನು ಇವತ್ತಿಗೂ ಅಷ್ಟೇ ನಾನು ಇವಾಗ ಯಾರಾದರೂ ಮೀಟ್ ಆದ್ರೆ ನನಗೆ ಅವರ ಮೇಲೆ ಏನಾದರೂ ಲೈಕ್ ಒಂತರ ಫ್ಯಾನ್ ಮೂಮೆಂಟ್ ಇದ್ರೆ ನನಗೆ ಅವರ ಹತ್ರ ಬರೋಕೆ ಹಿಂಗ ಆಗ್ತಿರುತ್ತೆ ಸೋ ನನಗೆ ಆಗಲ್ಲ ನನಗೆ ಮಾತಾಡೋಕೆ ಆಗಲ್ಲ ನನಗೆ ಬಾಯಿ ಫಂಬಲ್ ಆಗ್ಬಿಡ್ತೀನಿ ನಾನು ಫುಲ್ ಸುಮ್ಮನೆ ಇಟ್ಬಿಡ್ತೀನಿ ನಾನು ಅದಕ್ಕೆ ನಾನು ಎಲ್ಲಾದರೂ ಸುಮ್ಮನೆ ಕೂತ್ಕೊಂಡಿದ್ದೀನಿ ನಾನು ಅನ್ಕೊಳ್ಳಿ ಅಲ್ಲಿ ಯಾರಾದರೂ ಇದ್ದಾರೆ ನಾನು ಕಾನ್ಶಿಯಸ್ ಮಾಡ್ತಿದ್ದಾರೆ ಅಂತ ಅಷ್ಟೇ ಸೋ ಅದೇ ಸೆಲೆಬ್ರಿಟಿ ಶೋ ಬಂದು ನಿಮ್ಮ ಪಾತ್ರದ ಬಗ್ಗೆ ಏನಾದರೂ ಹೇಳಿದ್ರಾ ರಮ್ಯಾ ಮೇಡಂ ಅಪ್ರಿಸಿಯೇಷನ್ ಮಾಡಿದ್ರು ಇಲ್ಲ ಅದೊಂದು ಬೇಜಾರಿದೆ ನನಗೆ ಅದೊಂದು ಬೇಜಾರಿದೆ ಅವರು ಎಲ್ಲರ ಬಗ್ಗೆ ಹೊಗಳಿದ್ರು ನನ್ನ ಮಾತ್ರ ಹೊಗಳಿಲ್ಲ ಮರ್ತೋಗ್ಬಿಟ್ರು ನನ್ನ ಅನ್ಸುತ್ತೆ ಅದಕ್ಕೆ ಕೆಲವರು ಮೆನ್ಷನ್ ಕೂಡ ಮಾಡಿದ್ರು ಅದು ನನಗೆ ಕೂಡ ಶೇರ್ ಮಾಡ್ತಿದ್ರು ನೋಡಿ ನಿಮ್ಮನ್ನ ಮೆನ್ಷನ್ ಮಾಡಿಲ್ಲ ಅಂತ ಬಟ್ ಐ ಫೀಲ್ ಲೈಕ್ ಅವರೇನಾದರೂ ಮೆನ್ಷನ್ ಮಾಡಿದ್ರೆ ನನಗೆ ತುಂಬ ಖುಷಿ ಆಗ್ತಿತ್ತು ಬಿಕಾಸ್ ಎಲ್ಲರೂ ಕೂಡ ಸ್ಟ್ರಗಲ್ ಮಾಡಿ ಒಂದು ಆ್ಯಕ್ಟರ್ಸ್ ಆಗಿರ್ತಾರೆ ಪ್ರತಿ ಹೀರೋಯಿನ್ ಕೂಡ ಇವತ್ತೊಂದು ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ತುಂಬ ಸ್ಟ್ರಗಲ್ ಮಾಡಿರ್ತಾರೆ ತುಂಬ ಹಾರ್ಡ್ ವರ್ಕ್ ಇರುತ್ತೆ ಒಬ್ಬಳು ಹೀರೋಯಿನ್ ಇನ್ನೊಬ್ಳು ಹೀರೋಯಿನಿಗೆ ಸಪೋರ್ಟ್ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಸಪೋರ್ಟ್ ಇನ್ನೇನೂ ಇಲ್ಲ ಅಂಥದ್ರಲ್ಲಿ ಆಶಿಕಾ ರಂಗನಾಥ್ ಅವ್ರು ನನಗೆ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಸುಮಾರು ಅಂತ ಜನ ಮಾಡಿದ್ದಾರೆ ಸೊ ನಂಗೆ ಖುಷಿ ಆಗುತ್ತೆ ಒಂದು ಆ್ಯಕ್ಟ್ರೆಸ್ ನನಗೆ ಹೀರೋಸ್ ಎಲ್ಲ ಪರವಾಗಿಲ್ಲ ನಂಗೆ ಯಾರಾದರೂ ಹೀರೋಯಿನ್ ಅಪ್ರಿಷಿಯೇಟ್ ಮಾಡಿಬಿಟ್ಟು ತುಂಬ ಖುಷಿ ಆಗುತ್ತೆ ನಂಗೆ ಅವಾಗ ಅನಿಸುತ್ತೆ ನಾನೇನೋ ಮಾಡಿದ್ದೀನಿ ಅಂತ ಸೊ ಪ್ರಾಬ್ಲಿ ನಾನು ಆ ದಿವಸಕ್ಕೋಸ್ಕರ ವೇಟ್ ಮಾಡ್ತೀನಿ ಯಾವಾಗ ರಮ್ಯಾ ಅವರು ನಿಜವಾಗ್ಲೂ ನನ್ನ ಮನ್ಸಾರೆ ಕಾಂಪ್ಲಿಮೆಂಟ್ ಮಾಡ್ತಾರೆ ನಾನು ಇದು ಹೇಳಿದಕ್ಕೋಸ್ಕರ ಅಲ್ಲ ಮನ್ಸಾರೆ ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ನನ್ನ ಕಾಂಪ್ಲಿಮೆಂಟ್ ಯಾವಾಗ ಮಾಡ್ತಾರೆ ಅದಕ್ಕೆ ಕಾಯ್ತಾ ಇರ್ತೀನಿ ಶಿ ಈಸ್ ಅನ್ ಅಮೇಝಿಂಗ್ ಆ್ಯಂಡ್ ಅವ್ರು ಇವಾಗ ತಗೊಂತಿರೋ ಡೆಸಿಷನ್ಸು ಅವ್ರ ಬೋಲ್ಡ್ನೆಸ್ ಇದೆಯಲ್ವಾ ಅದು ನಂಗೆ ತುಂಬ ಜಾಸ್ತಿ ಇಷ್ಟ ಅಂದರೆ ಔಟ್ಸ್ಪೋಕನ್ ಏನು ಬಂದಿದ್ದು ಅದು ಹೇಳಿಬಿಡ್ಬೇಕು ಅಷ್ಟು ಪವರ್ ಇರಬೇಕು ಪ್ರತಿ ಹುಡುಗಿನೂ ಹಂಗೆ ಆಗಬೇಕು ಆ್ಯಂಡ್ ನನಗದು ತುಂಬ ಇಷ್ಟ ಅವರಲ್ಲಿ ಮಾಡಲೇಬೇಕು ಆಫ್ಕೋರ್ಸ್ ಮಾಡಲೇಬೇಕು ಬಟ್ ನಾವೆಲ್ಲ ಮತ್ತೆ ಕಾಣಿಸ್ಕೊಂತೀವಿ ಅಲ್ವಾ ಗೊತ್ತೇ ಅವ್ರ ಜೊತೆ ಎಲ್ಲ ನಾನು ಕಾಂಪಿಟೇಷನ್ ಮಾಡೋಕ್ಕೆ ನಾನು ಚಿಕ್ಕವಳು ಅವ್ರ ಎದುರುಗಡೆ ಸೊ ಈ ಕೆಲವೊಂದು ನಟರುಗಳ ಹೆಸರು ಹೇಳ್ತೀನಿ ಸೊ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸೊ ಕಿಚ್ಚ ಸುದೀಪ್ ಅವರು ಇಷ್ಟೇ ಹೇಳ್ಬೋದು ನಾನು ಸೂಪರ್ಬ್ ಸೊ ಅವ್ರ ಜೊತೆ ಆಪರ್ಚುನಿಟಿ ಒದಗಿ ಬಂದರೆ Of course. ಸಣ್ಣ ಪಾತ್ರನೇ ಆಗಿರ್ಬೋದು ಅಥವಾ ನಾಯಕಿ ಪಾತ್ರ ಯಾವ ಪಾತ್ರ ಅವ್ರ ಜೊತೆ ಮಾಡ್ಬೇಕಂದ್ರೆ ನಾಯಕಿನೇ ಮಾಡ್ಬೇಕಂತ ಇಷ್ಟಪಡ್ತೀನಿ ಸಣ್ಣ ಪಾತ್ರ ಹೇಳಕ್ಕೆ ಮಾಡಲಿ ಡಿ ಬಾಸ್ ಬಗ್ಗೆ ಹೇಳೋದು ಅಫ್ಕೋರ್ಸ್ ಅವ್ರ ಜೊತೆ ಅಂತೂ ನನಗೆ ಇಟ್ಸ್ ಲೈಕ್ ಇವರೆಲ್ಲರ ಜೊತೆನೂ ಆ್ಯಕ್ಟ್ ಮಾಡಬೇಕು ಅಂತ ಇಷ್ಟ ನನಗೆ ನಮ್ಮ ಕನ್ನಡ ಇಂಡಸ್ಟ್ರಿದು ಎಲ್ಲ ಪ್ರತಿಯೊಬ್ಬರು ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಬೇಕಂತ ಇಷ್ಟ ಅದರಲ್ಲೂ ದರ್ಶನ್ ಅವರು ಸುದೀಪ್ ಅವರು ಇಸ್ ಮೈ ಫೇವ್ರೆಟ್ ಆ್ಯಂಡ್ ಯಶ್ ಆಲ್ಸೋ ಇಟ್ ಕಮ್ಸ್ ನಂಗೆ like that ಆ ದಿವಸ ನಾನು ಪಕ್ಕ ಲೈಕ್ ಐ ಆನ್ ಪ್ರಾಪರ್ ಆಕ್ಟರ್ ಅಂತ ಪ್ರೂವ್ ಆಗ್ತೀನಿ ನಾವು ಯಾವಾಗ ನನಗೆ ಅಪರ್ಚುನಿಟೀಸ್ ಬರ್ತಾವೋ ಯಶ್ ಬಗ್ಗೆ ಹೇಳೋದಾದ್ರೆ ನಾವು ಹಿ ಈಸ್ ಸ್ಟೈಲ್ ಐಕಾನ್ ಅವ್ರ ಸ್ಟೈಲು ಅವ್ರ ಕೂದಲು ಮಾಡೋ ಸ್ಟೈಲ್ ಆಗಲಿ ಓಹೋ ಹೋ ಹೋ ಇಟ್ಸ್ ಲೈಕ್ ಹಿಂಗೆ ಅನ್ಸುತ್ತೆ ನೋಡ್ತಿದ್ರೆ ನಮ್ಮ ಅತ್ತಿಗೆ KGF ಒಂದು 20 ಸತಿ ನೋಡ್ಬಿಟ್ಟಿದ್ದಾರೆ ಪ್ರತಿ ಡೈಲಾಗು ನೆನಪಿರತ್ತೇನೋ ಅವ್ರಿಗೆ ಗೊತ್ತಿಲ್ಲ ಬಟ್ ಸೊ ಡ್ರೀಮ್ ಬಾಯ್ ಶಿವಣ್ಣ ಅವರು ಹಿ ಈಸ್ ಲೈಕ್ ಸೂಪರ್ ಕೂಲ್ ಎಲ್ಲೇ ಹೋದ್ರು ಕೂಡ ಇವ್ರ ಫ್ಯಾಮಿಲಿನೇ ಹಾಗೆ ಎಷ್ಟು ನನ್ಗೆ ಇವ್ರ ಬಗ್ಗೆ ತುಂಬ ಇಷ್ಟ ಆಗೋದು ಪುನೀತ್ ಸರ್ ಶಿವಣ್ಣ ಇವರೆಲ್ಲರೂ ಎಷ್ಟು ಡೌನ್ ಟು ಅರ್ತ್ ಇದೊಂದು ನೇಚರ್ ಇದೆಯಲ್ವಾ ಇದು ನಂಗೆ ಯಾವತ್ತೂ ನಾನು ಒಳಗೆ ಇಟ್ಕೊಬೇಕು ಅವರಿಂದ ಯಾವಾಗಲೂ ಇನ್ಸ್ಪೈರ್ ಆಗ್ತಾನೆ ಇರ್ತೀನಿ ಅಷ್ಟು ಒಳ್ಳೆ ಬ್ಯಾಕ್ಗ್ರೌಂಡಿಂದ ಬಂದರೂ ಕೂಡ ಅವರು ಎಷ್ಟು ಡೌನ್ ಟು ಅರ್ತ್ ಇರ್ತಾರೆ ಅಂದರೆ ಎಲ್ಲರನ್ನ ಹೆಸರಿಂದ ಗುರುತಿಸ್ತಾರೆ ಅವ್ರು ಅಲ್ಲಿ ಕೆಲಸ ಮಾಡ್ತಾರೋ ಎಲ್ಲರದ್ದು ಹೆಸರು ಅವ್ರಿಗೆ ನೆನಪಿರುತ್ತೆ ಗೊತ್ತಾ ದಿಸ್ ಈಸ್ ಅ ಗ್ರೇಟ್ ಥಿಂಗ್ ಸೊ ಅವ್ರ ಜೊತೆ ನನಗೆ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿದ್ರೆ ಮೋಸ್ಟ್ಲಿ ನಾನು ಕೂತ್ಕೊಂಡು ಅವ್ರು ಏನೇನು ಮಾಡ್ತಾರೋ ನಾನು CCTV ಆಗಿರ್ತೀನಿ ಅವ್ರಿಗೆ ಹಿಂಗೆ ನೋಡ್ತಾನೆ ಇರ್ತೀನಿ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ಬಿಕಾಸ್ ಅವರಿಂದ ಕಲಿಯೋಷ್ಟು ಸುಮಾರಷ್ಟಿದೆ ಓಕೆ ಎನಿ ಮಾರ್ನಿಂಗ್ ರಿಟರ್ನ್ ಯು ಅಂದರೆ ನಿಮಗೆ ಹೆಲ್ತ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮ ಹೆಲ್ತಿಗೆ ಏನು ತಗೊಳ್ತೀರ ಏನು ತಗೊಳ್ತೀನಿ ಅಂತ ಹೆಲ್ತಿಗೋಸ್ಕರ ತಕ್ಷಣ ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಬ್ರೀತ್ ಆ್ಯಕ್ಚುಲಿ ಏನಿಲ್ಲ ನನಗೆ ಒಂದು ಡೋಸ್ ಏನು ಅಂದರೆ ನನ್ನ ಪೆಟ್ಸ್ ನಾನು ಅದನ್ನು ನೋಡಿಬಿಟ್ರೆ ನನ್ನದು ಸೂಪರ್ ಆಗಿತ್ತು ದಿವಸ ಬೀರತ್ತೆ ದಿವಸ ಡೈಲಿ ಏನು ತಿಂತೀರಾ ಅಂದರೆ ಬ್ರೇಕ್ಫಾಸ್ಟ್ ನಾನು ಹೇಳ್ತೇನಲ್ಲ ನಂದು ಏನು ಒಂದೇ ರೂಟೀನ್ ಅಂತ ಇಲ್ಲ ಒಂದು ಬೋರ್ ಆಗಿಬಿಡ್ತೀನಿ ಲೈಫ್ ಬೋರಿಂಗ್ ಆಗಿಬಿಡ್ತೀನಿ ನಾವು ಮನುಷ್ಯ ಅಂತ ಹುಟ್ಟಿದೇನಕ್ಕೆ ನಮಗೆ ಟೇಸ್ಟ್ ಬರ್ಡ್ ಏನಕ್ಕಿದೆ ನಾವು ಏನು ಸಿಗುತ್ತೋ ಟೇಸ್ಟ್ ಮಾಡಬೇಕು ಹಾಗಂದ್ರೆ ಬೇರೆ ಏನೇನೋ ತಿನ್ನಿ ಅಂತ ಹೇಳ್ತಿಲ್ಲ ಬಟ್ ನಮಗೆ ಪ್ರತಿ ದಿವಸ ಒಂದು ಚೇಂಜ್ ಇರಬೇಕು ತಿನ್ನೋದ್ರಲ್ಲಿ ಟೇಸ್ಟ್ ಬರ್ಡ್ಸ್ ಇದಾವೆ ನಮಗೆ ಬೇರೆ ಪ್ರಾಣಿ ರೀತಿ ನಮಗೆ ದಿನ ಹೊಲ್ ತಿನ್ಬೇಕಾಗಿಲ್ವಲ್ಲ ನಾವು ಅಡುಗೆನೇ ಮಾಡ್ಕೊಂಡು ತಿನ್ಬೋದಲ್ವಾ ಸೊ ಲಾಸ್ಟ್ ಮೀಲ್ ಯಾವ್ದು ತಿಂತೀರಾ ಇವಾಗ ಅಷ್ಟೇ ತಿಂದೆ ಪುಳಿಯೋಗರೆ ಸೊ ಪುಳಿಯೋಗರೆ ಲವರ್ ಸೊ ನೀವು ಎರ್ಲಿ ರೈಸರಾ ಅಥವಾ ನೈಟ್ ಔಲ್ ಡಿಪೆಂಡ್ಸ್ ನಾನು ಸ್ಪಿರಿಚುಯಾಲಿಟಿ ಮಾಡ್ತಾ ಆ ಫೇಸಲ್ಲಿ ಇದ್ದೀನಿ ಅಂದರೆ ನಾನು ಯಾವಾಗ ಯೋಗ ಇದೆಲ್ಲ ಶುರು ಮಾಡ್ತೀನಿ ಆಸನ ಎಲ್ಲ ಶುರು ಮಾಡ್ತೀನಿ ಅಂದರೆ ಸಾಧನ ಮಾಡೋದಕ್ಕೆ ಶುರು ಆದರೆ ಬೆಳಗ್ಗೆ ಬೇಗ ಹೇಳ್ತೀನಿ ಬಟ್ ನನಗೆ ಆಮ್ ಅ ನೈಟ್ ಔಲ್ ರಾತ್ರಿ ಜಾಸ್ತಿ ಎಚ್ಚರ ಇರೋಕೆ ಇಷ್ಟ